ನಮಸ್ತೆ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಎಂದರೆ, ನಾವೆಲ್ಲ ಹೆಮ್ಮೆಯಿಂದ ಹೇಳ್ತೇವೆ, ಕ್ರಿಸ್ತಿ ಶಕ 450 ಬನವಾಸಿ ಕದಂಬರ ರಸ ಕಾಕುತ್ಸವರ್ಮ ಬರೆಸಿದ ಹಲ್ಮಿಡಿ ಶಾಸನ ಅಂತ. ಆದರೆ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನವಲ್ಲ, ಅದು ಕನ್ನಡದ ಪ್ರಾಚೀನ ಶಾಸನ ಅಂತ ನಾವಿಲ್ಲಿ ಕರೆಯಬಹುದು. ಅದಕ್ಕಿಂತಲೂ ಮೊದಲು ಕನ್ನಡದ ಶಾಸನ ಇತ್ತು ಎನ್ನುವುದಕ್ಕೆ ಈಗ ಪುರಾವೆ ಸಮೇತ ಶಾಸನ ಸಿಕ್ಕಿದೆ ಅಂತ ನಮ್ಮ ಇತಿಹಾಸಕಾರರು ಹೇಳುತ್ತಾರೆ. ಆದರೆ ಹಲ್ಮಿಡಿ ಶಾಸನಕ್ಕಿಂತಲೂ ಪ್ರಾಚೀನ ಶಾಸನ ಯಾವುದು, ಅದು ಎಲ್ಲಿದೆ, ಅದನ್ನು ಬರೆಸಿದವರು ಯಾರು ಅಂತ ನೀವು ತಿಳಿಯಬೇಕಾದರೆ ಖ್ಯಾತ ಇತಿಹಾಸಕಾರ ಲಕ್ಷ್ಮೀ ಸೆಗಡೆ ಸೊಂದ ಅವರ ಬಾಯಲ್ಲಿಯೇ ಕೇಳಬೇಕು. ಬನ್ನಿ, ಶಿರಸಿಯ ಲಕ್ಷ್ಮೀ ಸೆಗಡೆ ಸೊಂದ ಅವರು ಕನ್ನಡದ ಪ್ರಾಚೀನ ಶಾಸನದ ಬಗ್ಗೆ ಏನು ಹೇಳ್ತಾರೆ ಅಂತ ಒಮ್ಮೆ ಕೇಳೋಣ. ಕನ್ನಡದ ಪ್ರಥಮ ಶಾಸನ ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ತೀರಿ? ಅಲ್ಲ ಅಂತ ಈಗ ಹೇಳ್ತೇನೆ ನಾನು. ಅದು ಅಲ್ಲ ಅಂತ ಹೇಳಬೇಕು ಅಂತಾನೆ ನಿಮ್ಮ ಹತ್ರ ಕೇಳಿದ್ದು ನಾನು. ಹಲ್ಮಿಡಿ ಶಾಸನ ಆಗಿ ಉಳಿದಿಲ್ಲ ಈಗ. ಹಲ್ಮಿಡಿಗಿಂತ 70 ಹಿಂದಿನ ಮತ್ತೊಂದು ಹೊಸ ಕನ್ನಡ ಶಾಸನ ಸಿಕ್ಕಿದೆ. ಒಬ್ಬ ದೊಡ್ಡ ಇತಿಹಾಸಕಾರರೇ ಕದಂಬರನ್ನ ಕಂಚಿಯ ಯಾವುದೋ ಒಂದು ಸೋರ್ಸ್ ಇಟ್ಕೊಂಡು ಕಡಲ್ಗಳ್ಳರು ಅಂತ ಹೇಳ್ತಾರೆ ಅಂತಂದ್ರೆ, ಕನ್ನಡ ನಾಡಿನ ಇತಿಹಾಸವನ್ನ ಓದ್ಕೊಂಡು ಇತಿಹಾಸವನ್ನ ಧ್ವನಿಪೂರ್ಣವಾಗಿ ಹೇಳುವಂತ ನಾವು ಸುಮ್ಮನೆ ಕೂತ್ರೆ ಇತಿಹಾಸಕ್ಕೆ ಮಾಡುವ ಅಪಚಾರ ಅದಾಗುತ್ತದೆ. ಕದಂಬರು ಕನ್ನಡದ ಪ್ರದೇಶಕ್ಕೆ ಪಲ್ಲವರಿಂದ ಹಿಡಿದಿದ್ದ ಗ್ರಹಣವನ್ನ ಸರಿಸಿದ ಖ್ಯಾತಿ ಕದಂಬರಿಗೆ ಸಲ್ಲುತ್ತದೆ. ಕನ್ನಡ ನಾಡಿಗೆ ಸ್ವಾತಂತ್ರ್ಯ ಇರಲಿಲ್ಲ. ತಮಿಳುನಾಡು ಅಂತ ನಾವು ಈಗ ವಿಭಾಗ ಮಾಡಿಕೊಂಡಿದ್ವಿ, ಆಗಲೂ ಒಂದು ವಿಭಾಗ ಇತ್ತು, ಅದು ರಾಜಮುಖಿಯಾಗಿ ಇದ್ದ ವಿಭಾಗ ಆಗಿತ್ತು. ಪ್ರಜಾಪ್ರಭುತ್ವ ಮುಖಿಯಾಗಿ ಇದ್ದ ವಿಭಾಗ ಅಲ್ಲ, ರಾಜಮುಖಿಯಾಗಿ ಇದ್ದ ವಿಭಾಗ. ವಿಭಾಗ ವಿಭಾಗವೇ, ತಮಿಳುನಾಡು ಬೇರೆ, ಕನ್ನಡ ನಾಡು ಬೇರೆನೆ ಆಗಿತ್ತು. ಇಂತಹ ಕನ್ನಡ ನಾಡನ್ನ ತಮಿಳುನಾಡಿನವರು ಬಂದು ಆಕ್ಯುಪೈ ಮಾಡಿ ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು. ನಮ್ಮಲ್ಲಿ ನಮ್ಮವರೇ ಆದ ಒಬ್ರು ಆಳ್ವಿಕೆಯನ್ನ ಮಾಡ್ತಾ ಇರಲಿಲ್ಲ ಯಾರು. ಕಂಚಿಯ ಪಲ್ಲವರು, ಕಂಚಿ ತಮಿಳುನಾಡಿನಲ್ಲಿ ಬರುತ್ತೆ, ಕಂಚಿಯ ಪಲ್ಲವರು ಇಲ್ಲಿ ಬಂದು ಆಳ್ವಿಕೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಸ್ಥಾನಕುಂದೂರು, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಒಂದು ಅಗ್ರಹಾರ, ಬ್ರಾಹ್ಮಣರ ನೆಲೆ. ಅಲ್ಲಿ ಒಂದು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬ, ವೀರ ಶರ್ಮಾ ಅಂತ ಒಬ್ರು, ಬಂಧು ಶರ್ಮಾ ಅಂತ ಒಬ್ರು, ಅವನಿಗೆ ಒಬ್ಬ ಮಗ ಮಯೂರ ಶರ್ಮಾ ಅಂತ. ಮಾನವೀಯ ಗೋತ್ರದ ಹಾರೀತಿ ಪುತ್ರ ದ್ವಿಜೋತ್ತಮರು. ಅಂತಹ ಮಯೂರ ಶರ್ಮಾ ತನ್ನ 18 ಕಂಚಿಗೆ ನಿಖಿಲ ಪ್ರವಚನವನ್ನ ಕಲಿಯುವ ಉದ್ದೇಶವನ್ನ ಇಟ್ಟುಕೊಂಡು, ಬರೀ ವೇದ ಅಲ್ಲ, ಬಹಳ ಜನ ಅನ್ಕೋತಾರೆ ವೇದ ಕಲಿಲಿಕ್ಕೆ ಹೋದ, ವೇದ ಒಂದೇ ಅಲ್ಲ, ನಿಖಿಲ ಪ್ರವಚನವನ್ನ ಕಲಿಯುವ ಉದ್ದೇಶಕ್ಕೋಸ್ಕರ. ನಿಖಿಲ ಅಂದ್ರೆ ಪೂರ್ಣ, ಪರಿಪೂರ್ಣ ಅಂತ ಅರ್ಥ. ಸಂಪೂರ್ಣ ವೇದ, ವೇದಾಂಗ, ವಿಜ್ಞಾನ, ಇತಿಹಾಸ, ಪುರಾಣ, ತರ್ಕ, ಸಂಗೀತ, ಲಲಿತ ಕಲೆ, ಶಿಲ್ಪಕಲೆ, ನಿಖಿಲ ಅಂತ ಇದಿಷ್ಟು. ನಿಖಿಲವನ್ನ ಕಲಿಯುವ ಉದ್ದೇಶಕ್ಕೋಸ್ಕರ ಕಂಚಿಯ ವಿಶ್ವವಿದ್ಯಾಲಯಕ್ಕೆ ತೆರಳ್ತಾನೆ. ತೆರಳಿದಾಗ ಅವನ ಆಚರಣೆಗೆ ಸಂಬಂಧಪಟ್ಟು ಅವನಿಗೆ ಅಲ್ಲಿನ ಸೈನಿಕರಿಂದ ಅಪಮಾನ ಆಗುತ್ತದೆ. ಅಪಮಾನ ಆದ ಹಿನ್ನೆಲೆಯಲ್ಲಿ ಒಂದು ಪ್ರತಿಜ್ಞೆಯನ್ನ ಮಾಡ್ತಾನೆ, ನೀವು ನಮ್ಮ ಪ್ರದೇಶದ ಮೇಲೆ ಆಕ್ರಮಣವನ್ನು ಮಾಡಿ ಪ್ರಭುತ್ವವನ್ನು ಸ್ಥಾಪನೆ ಮಾಡಿದ್ದು ಇಲ್ಲಿಗೆ ಮುಗಿಯಿತು, ಇನ್ನು ಮೇಲೆ ಆಡಳಿತ ನಮ್ಮದೇ ಆಗ್ತದೆ, ನೀವು ನೋಡ್ತಾ ಇರಿ ಹೇಳುವಂತ ಪ್ರತಿಜ್ಞೆ ಅದು. ಪ್ರತಿಜ್ಞೆಗೆ ಪೂರಕವಾಗಿ ಆತ ಸೈನ್ಯವನ್ನ ಕಟ್ಟಿ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಇದ್ರ ಮಧ್ಯದಲ್ಲಿ ತುಂಬಾ ಕೆಲಸ ಆಯ್ತು, ಅದಕ್ಕೆಲ್ಲ ಟೈಮ್ ಇಲ್ಲ ಆ ಎಲ್ಲ ಕೆಲಸ ಹೇಳಲಿಕ್ಕೆ. ಸೊ ಒಂದು ಸೈನ್ಯವನ್ನ ಕಟ್ಟಿಕೊಂಡು
ಅವನದೇ ಆದ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆ ಸಾಮ್ರಾಜ್ಯವೇ ಕದಂಬ ಸಾಮ್ರಾಜ್ಯ. ಯಾಕೆ ಕದಂಬ ಅಂತಲೇ ಹೆಸರು ಬಂತು? ಅವರ ಮನೆಯಲ್ಲಿ ಕದಂಬ ವೃಕ್ಷಕ್ಕೆ ಒಂದು ಪೂಜನೀಯ ಸ್ಥಾನ ಇತ್ತು. ಯಾಕೆ ಪೂಜನೀಯ ಸ್ಥಾನ ಆ ವೃಕ್ಷಕ್ಕೆ? ಇಲ್ಲಿ ನೋಡಿ, ಒಂದು ವಿಷಯವನ್ನು ನಾನು ಈಗ ಸ್ಪಷ್ಟಪಡಿಸಲೇಬೇಕು. ಒಳ್ಳೆಯ ವೇದಿಕೆ ಈ ವೇದಿಕೆಯಲ್ಲೂ ಅಲ್ಲದೆ ಹೋದರೆ ಈ ವಿಷಯವನ್ನು ಇನ್ಯಾವಾಗ ಹೇಳೋದು? ಕದಂಬರಿಗೆ ಸಂಬಂಧಪಟ್ಟು ನಮ್ಮ ಶೈಕ್ಷಣಿಕ ವಲಯದಲ್ಲಿ ತೀರ ಕೆಟ್ಟ ರೀತಿಯ ಪೂರ್ವಾಗ್ರಹ ಇದೆ. ಆ ಪೂರ್ವಾಗ್ರಹವನ್ನ ಈಗ ನಾನು ಸಂಪೂರ್ಣ ಎಲ್ಲರೆದುರಿಗೆ ವಿರೋಧಿಸ್ತಾ ಇದ್ದೇನೆ. ಆ ಪೂರ್ವಾಗ್ರಹ ಹೋಗಬೇಕು. ಕನ್ನಡದ ಹೆಮ್ಮೆಯ ಮನೆತನವಾದಂತಹ ಕದಂಬರ ಬಗ್ಗೆ ಇದ್ದಂತಹ ಪೂರ್ವಾಗ್ರಹ ನಿವಾರಣೆ ಆಗಬೇಕು. ಕದಂಬರು ಕಡಲ್ಗಳ್ಳರಲ್ಲ. ಒಬ್ಬ ದೊಡ್ಡ ಇತಿಹಾಸಕಾರರೇ ಕದಂಬರನ್ನ ಕಂಚಿಯ ಯಾವುದೋ ಒಂದು ಸೋರ್ಸ್ ಇಟ್ಕೊಂಡು ಕಡಲ್ಗಳ್ಳರು ಅಂತ ಹೇಳ್ತಾರೆ ಅಂತಂದ್ರೆ, ಕನ್ನಡ ನಾಡಿನ ಇತಿಹಾಸವನ್ನ ಓದ್ಕೊಂಡು ಇತಿಹಾಸವನ್ನ ಧ್ವನಿಪೂರ್ಣವಾಗಿ ಹೇಳುವಂತ ನಾವು ಸುಮ್ಮನೆ ಕೂತ್ರೆ ಇತಿಹಾಸಕ್ಕೆ ಮಾಡುವ ಅಪಚಾರ ಅದಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಕದಂಬರು ಕಡಲ್ಗಳ್ಳರಲ್ಲ, ಕದಂಬರು ನಮ್ಮ ಹೆಮ್ಮೆಯ ಕನ್ನಡ ನಾಡಿನ ಪ್ರಥಮ ಸಾಮ್ರಾಜ್ಯದ ಸ್ಥಾಪಕರು. ಇದನ್ನ ಧ್ವನಿಪೂರ್ಣವಾಗಿ ಹೇಳ್ತೇನೆ ನಾನು. ಕದಂಬ ವೃಕ್ಷ ಸಾರಾಯಿಯನ್ನು ಉತ್ಪತ್ತಿ ಮಾಡುವ ವೃಕ್ಷ ಅಲ್ಲ, ಈಚಲು ವೃಕ್ಷ ಅಲ್ಲ ಅದು, ತಾಳೆ ವೃಕ್ಷ ಅಲ್ಲ ಅದು. ಅದು ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಧನ್ವಂತರಿ ಸ್ವರೂಪದಲ್ಲಿ ಶ್ರೇಷ್ಠವಾದಂತಹ ಗುಣವನ್ನು ಹೊಂದಿರುವ ನಮ್ಮ ನಡುವಿನ ಒಂದು ಶ್ರೇಷ್ಠ ವೃಕ್ಷ, ಪೂಜನೀಯ ವೃಕ್ಷ. ಸುಮ್ಮನೆ ಕೆಲಸಕ್ಕೆ ಬಾರದೆ ಅವರು ಪೂಜೆ ಮಾಡ್ತಾ ಇರಲಿಲ್ಲ ಮನೆಯಲ್ಲಿ ಇಟ್ಕೊಂಡು. ಅದಕ್ಕೆ ಅದರ ಹಿಂದೆ ಇಷ್ಟೊಂದು ಧನ್ವಂತರಿ ಸ್ವರೂಪ, ಧಾರ್ಮಿಕ ಸ್ವರೂಪ, ಆಧ್ಯಾತ್ಮಿಕ ಸ್ವರೂಪ ಇತ್ತು ಆ ವೃಕ್ಷಕ್ಕೆ. ಇಂದಿಗೂ ಕೂಡ ಜ್ವರದ ಶಮನಕ್ಕೆ, ವಿಪರೀತವಾದ ಜ್ವರದ ಶಮನಕ್ಕೆ ಆ ಪ್ರದೇಶದಲ್ಲಿ, ಬನವಾಸಿ ಪ್ರದೇಶದಲ್ಲಿ ಕದಂಬ ವೃಕ್ಷದ ತೊಗಟೆ ತೆಗೆದು ಅದನ್ನು ತೇಯ್ದು ಅದನ್ನೇ ಕೊಡ್ತಾರೆ ಕಷಾಯ ಮಾಡಿ. ಸೊ ಅದಕ್ಕೆ ಅಷ್ಟು ಅದ್ಭುತವಾದ ಹಿನ್ನೆಲೆ ಇದೆ. ಅದನ್ನು ಇವರು, ನಾನು ಆ ಪಂಥ ಈ ಪಂಥ ಹೇಳಲಿಕ್ಕೆ ಹೋಗೋದಿಲ್ಲ, ಒಟ್ಟು ಒಂದು ಎಡಪಟ್ಟು ಪಂಥದವರು ಈ ಒಂದು ಕದಂಬರ ವೃಕ್ಷವನ್ನು ಸಾರಾಯಿ ವೃಕ್ಷ ಅಂತ ಹೇಳ್ತಾರೆ ಅಂದರೆ ದುಃಖ ಆಗಲ್ವೇ, ನೋವಾಗಲ್ವೇ? ನಮ್ಮ ಪ್ರದೇಶದ ಅತ್ಯಂತ ಹೆಮ್ಮೆಯ ಒಂದು ಮನೆತನವಾದಂಥ ಕದಂಬರ ವೃಕ್ಷವನ್ನು ತಾಳೆ ಮರ ಅಂತ ಕದಂಬರ ನಾಡಿನಲ್ಲೇ ಬಂದ್ಕೊಂಡು ಒಬ್ಬರು ವ್ಯಕ್ತಿ ಹೇಳ್ತಾರೆ, ಅದನ್ನು ಈ ಸಂದರ್ಭದಲ್ಲಿ ನಾನು ಧ್ವನಿಪೂರ್ಣವಾಗಿ ವಿರೋಧಿಸ್ತಾ ಇದ್ದೇನೆ. ಕದಂಬ ವೃಕ್ಷಕ್ಕೆ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಹಿನ್ನೆಲೆ ಇದೆ. ಇಂತಹ ಕದಂಬ ಸಾಮ್ರಾಜ್ಯ ಕನ್ನಡ ನಾಡಿಗೆ ಹಿಡಿದಿದ್ದ ಗ್ರಹಣವನ್ನು ಸರಿಸಿತು, ಅವರದೇ ಒಂದು ಆಡಳಿತವನ್ನು ಪ್ರಾರಂಭ ಮಾಡ್ತಾರೆ. ಕದಂಬರ ಕೊಡುಗೆ ಕನ್ನಡ ನಾಡಿಗೆ ಏನು ಅಂತ ಕೇಳಿದರೆ, ಭಾಷೆಗೆ ಅವರು ಕೊಟ್ಟ ಪ್ರಾಮುಖ್ಯತೆ. ಭಾಷೆಗೆ, ಈಗ ನಾವು ಕನ್ನಡ 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 ಅಂತ ಹೇಳ್ತೇವಲ್ಲ, ಕನ್ನಡಕ್ಕೆ ಪ್ರಥಮತವಾಗಿ ಶಾಸನಕ್ಕೆ ಸ್ಥಾನವನ್ನು ಕೊಟ್ಟಂಥವ್ರು ಯಾರು ಅಂತ ಕೇಳಿದ್ರೆ ಇದೇ ಕದಂಬರು. ಕನ್ನಡದ ಪ್ರಥಮ ಶಾಸನ ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ತೀರಿ? ಅಲ್ಲ ಅಂತ ಈಗ ಹೇಳ್ತೇನೆ ನಾನು. ಅದು ಅಲ್ಲ ಅಂತ ಹೇಳಬೇಕು ಅಂತಾನೆ ನಿಮ್ಮ ಹತ್ರ ಕೇಳಿದ್ದು ನಾನು. ಹಲ್ಮಿಡಿ ಶಾಸನ ಆಗಿ ಉಳಿದಿಲ್ಲ ಈಗ. ಹಲ್ಮಿಡಿಗಿಂತ 70 ವರ್ಷ ಹಿಂದಿನ ಮತ್ತೊಂದು ಹೊಸ ಕನ್ನಡ ಶಾಸನ ಸಿಕ್ಕಿದೆ. ಶಿವಮೊಗ್ಗ ಜಿಲ್ಲೆಯ ತಾಳಗುಂದದ ಪ್ರಣವೇಶ್ವರ ದೇವಾಲಯದ ಕೆಳಭಾಗದಲ್ಲಿ ಈಗ 4 ವರ್ಷಗಳ ಹಿಂದೆ ಒಂದು ಉತ್ಖನನ ನಡೀತದೆ. ಉತ್ಖನನ ಅಂದ್ರೆ ಗೊತ್ತಾಗಿರ್ಬೋದು, ಎಕ್ಸ್ಕವೇಷನ್. ಅದನ್ನ ಕಂಪ್ಲೀಟ್ ಆಗಿ ಪ್ರಣವೇಶ್ವರ ದೇವಾಲಯವನ್ನು ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡಿ ಅಲ್ಲಿ ಉತ್ಖನನ ನಡೆಸಿದ್ರು. ಆ ಉತ್ಖನನದಲ್ಲಿ ಒಂದು ಸಿಂಹ ಕಟಾಂಜನ ಸಿಕ್ತು. ಆ ಸಿಂಹ ಕಟಾಂಜನದ ಮೇಲೆ 8 ಸಾಲಿನ ಒಂದು ಶಾಸನ ಸಿಗ್ತದೆ. ಅದು ಹಲ್ಮಿಡಿಗಿಂತ ಹಿಂದೆ ಕೊಂಡೊಯ್ತದೆ ಕನ್ನಡ ನಾಡಿನ ಚರಿತ್ರೆಯನ್ನ, ಕನ್ನಡ ಭಾಷೆ ಇತಿಹಾಸವನ್ನ ಮತ್ತು 70 ವರ್ಷಗಳ ಕಾಲಕ್ಕೆ ಹಿಂದೆ ಹೋಯ್ತದೆ ಅದು. ಇದು ಕನ್ನಡ ಭಾಷೆಗೆ ಕದಂಬರು ಕೊಟ್ಟಂತಹ ಒಂದು ಶ್ರೇಷ್ಠ ಕೊಡುಗೆ. 2000 ವರ್ಷಗಳ ಹಿಂದೆ ಕನ್ನಡ ಇತ್ತು. ಎಲ್ಲ ಭಾಷೆಗೂ ತಾಯಿಯಾಗಿ ಇದ್ದದ್ದು ಬ್ರಾಹ್ಮಿ. ಬ್ರಾಹ್ಮಿ ಲಿಪಿಯಿಂದ ಕವಲೊಡೆದದ್ದು ತಮಿಳು, ಬ್ರಾಹ್ಮಿ ಲಿಪಿಯಿಂದ ಕವಲೊಡೆದದ್ದು ಕನ್ನಡ, ಬ್ರಾಹ್ಮಿ ಲಿಪಿಯಿಂದ ಕವಲೊಡೆದಿದ್ದು ತೆಲುಗು. ಎರಡನೇ ಸಂದರ್ಭದಲ್ಲಿ ಕನ್ನಡವಾಗಿ ನಿಲ್ತದೆ ಅದು. ತಮಿಳು ಸ್ವಲ್ಪ ಹಿಂದೆ ಹೋಯಿತು, ಆ ನಂತರ ಕನ್ನಡ ಈ ಸಿಂಹ ಕಟಾಂಜನ ಶಾಸನದ ಸ್ವರೂಪದಲ್ಲಿ ಸಿಗ್ತದೆ. ಹೀಗಾಗಿ ಹಲ್ಮಿಡಿಗಿಂತ ಹಿಂದಿನ ಶಾಸನ ಒಂದು ಸಿಕ್ಕಿಬಿಟ್ಟಿದೆ ಈಗ. ಈಗ ನಾವು ಕನ್ನಡದ ಪ್ರಥಮ ಶಾಸನ ಯಾವುದು ಅಂತ ಕೇಳಿದ್ರೆ ಹಲ್ಮಿಡಿ ಶಾಸನ ಅಂತ ಹೇಳುವಂಗಿಲ್ಲ, ಸ್ಥಾನ ಕುಂದೂರು ಅಥವಾ ತಾಳಗುಂದದ ಸಿಂಹ ಕಟಾಂಜನ ಶಾಸನ. ಇದು ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ. ಹೀಗಾಗಿ ಒಂದು ಏನು, ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡ, ಈ ಮೂರೂ ಭಾಷೆಗಳ ಸಂಗಮದ ಕಾಲ, ಸಂಕ್ರಮಣದ ಕಾಲ ಕದಂಬರ ಕಾಲ. ಹೀಗಾಗಿ ಭಾಷೋತ್ಪತ್ತಿಯಲ್ಲಿ ಕನ್ನಡಕ್ಕೊಂದು ವಿಶೇಷ ಸ್ಥಾನಮಾನವನ್ನು ಕೊಟ್ಟಂತಹ ಕೀರ್ತಿ
ಕದಂಬರಿಗೆ ಸಲ್ತದೆ. ಶಿಕ್ಷಣಕ್ಕೆ ಅವರು ಕೊಟ್ಟಂತಹ ಪ್ರೋತ್ಸಾಹ, ಅಗ್ರಹಾರಗಳು, ಮಠಗಳು, ಬ್ರಹ್ಮಪುರಿಗಳು, ಘಟಿಕಾ ಸ್ಥಾನಗಳು, ಈ ನಾಲ್ಕು ಪ್ರದೇಶಗಳಿಗೆ ಶಿಕ್ಷಣ ಕೊಡ್ತಾ ಇದ್ರು. ವಿಶೇಷವಾಗಿ ಆ ಎಲ್ಲ ಪ್ರದೇಶಗಳಲ್ಲಿ ವೇದ, ವೇದಾಂಗ, ತರ್ಕ, ಮೀಮಾಂಸೆ, ವ್ಯಾಕರಣ, ಪುರಾಣ, ಸಂಗೀತ, ವಿಜ್ಞಾನ, ಇತಿಹಾಸ, ಶಿಲ್ಪಕಲೆ, ಲಲಿತ ಕಲೆ, ಇವಿಷ್ಟು ವಿಷಯಗಳು ಬೋಧಿಸಲ್ಪಡ್ತಾ ಇತ್ತು. ಹೀಗಾಗಿ ಶಿಕ್ಷಣ ಭಾಷೆಗೆ ಅವರು ಕೊಟ್ಟಂತಹ ಆ ಕೊಡುಗೆ ವಿಶೇಷವಾಗಿ ನಮಗೆ ಇಂದಿಗೂ ಕೂಡ ನಾವು ಅದನ್ನು ಸ್ಮರಣೆಯಲ್ಲಿ